ಕೇಸ್ಗಳು ಬರ್ತಾ ಇದಾವೆ ಇಲ್ಲ ಈಗ ಕಳೆದ ಒಂದು ವಾರದಲ್ಲಿ ಇಡೀ ದೇಶದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ ಅದರಲ್ಲಿ ಕೆಲವೆಲ್ಲ ಒಮಿಕ್ರಾನ್ ಕೂಡ ಬರ್ತಾ ಇರುವಂತದ್ದು ನಾವು ಗಮನಿಸ್ತಾ ಇದ್ದೇವೆ ವಿಶೇಷವಾಗಿ ಮಹಾರಾಷ್ಟ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಮುಂಬೈನಲ್ಲಿ ಬಹಳ ದೊಡ್ಡ ಪ್ರಮಾಣ ಆಗ್ತಾ ಇದೆ ಮುಂಬೈ ಮತ್ತು ಕರ್ನಾಟಕದ ಜನ ವಹಿವಾಟ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಕಟ್ಟೆಚ್ಚರವನ್ನು ವಹಿಸ್ಕೋಬೇಕು ಬಾರ್ಡರಲ್ಲಿ ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಒಂದು ಡಬಲ್ ವ್ಯಾಕ್ಸಿನೇಷನ್ ಮಾಡಿರುವಂಥದ್ದು ಆಗಬೇಕು ಮತ್ತು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಸರ್ಟಿಫಿಕೇಟ್ ಕೂಡ ಇರಬೇಕು ಅಂತ ಇನ್ಸಿಸ್ಟ್ ಮಾಡ್ತಾಯಿದ್ದೇವೆ ಬೆಳಗಾಂ ಚೆಕ್ಪೋಸ್ಟ್ ಜೊತೆಗೆ ಅಕ್ಕಪಕ್ಕ ಚೆಕ್ಪೋಸ್ಟ್ಗಳನ್ನು ಕೂಡ ಬಿಗಿ ಮಾಡೋದಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ಇದೇ ಥರ ಮಹಾರಾಷ್ಟ್ರಕ್ಕೆ ಹೊಂದ್ಕೊಂಡಿರುವಂಥ ಗಡಿ ಪ್ರದೇಶದಲ್ಲೂ ಕೂಡ ಸುಮಾರು 11 ಚೆಕ್ ಪೋಸ್ಟ್ಗಳು ಮಾಡಿದ್ದಾರೆ ಅದೇ ರೀತಿ ಬೆಳಗಾಂ ಜಿಲ್ಲೆಯಲ್ಲೂ ಕೂಡ ಆಗಬೇಕು ಮತ್ತು ಕಟ್ಟುನಿಟ್ಟಾಗಿ ಆಗಬೇಕು ಕೆಲವು ಪ್ರಯಾಣಿಕರಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಆದರೆ ನಮ್ಮ ಕರ್ನಾಟಕ ರಾಜ್ಯದ ಜನರ ಆರೋಗ್ಯ ದೃಷ್ಟಿಯಿಂದ ಬೆಳಗಾಂ ವಿಶೇಷವಾಗಿ ಬೆಳಗಾಂ ಜಿಲ್ಲೆಯ ಆರೋಗ್ಯ ದೃಷ್ಟಿಯಿಂದ ಈ ಕ್ರಮ ಅನಿವಾರ್ಯ ಇದೆ ಮಾಡ್ತಾ ಇದ್ದೀವಿ ಅದಲ್ಲದೆ ಕರೋನಾ ಇದರಲ್ಲಿ ಕೇವಲ ನಾವು ನಿರ್ಬಂಧ ಅಷ್ಟೇ ಅಲ್ಲ ತಯಾರಿನೂ ಕೂಡ ಮಾಡಬೇಕಾಗಿದೆ ಕಳೆದ ಬಾರಿ ಆಕ್ಸಿಜನ್ ಕೊರತೆ ಏನಿದೆ ಅದನ್ನು ನೀಗಿಸೋ ಸಲುವಾಗಿ ಈಗಾಗಲೇ ಸಂಬಂಧಪಟ್ಟಂಥ ಆಕ್ಸಿಜನ್ ಕಂಪ್ನಿಗಳಿಗೂ ಮಾತನಾಡಿ ಸಪ್ಲೈಯನ್ನು ಎನ್ಶೂರ್ ಮಾಡ್ತಾ ಇದ್ದೀವಿ ಮತ್ತು ಆಕ್ಸಿಜನ್ ಪ್ಲಾಂಟ್ ಏನಿದೆ ಎಲ್ಲ ಆಸ್ಪತ್ರೆಗಳಲ್ಲಿ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಅವೆಲ್ಲ ರನ್ ಮಾಡಿ ರೆಡಿ ಇಟ್ಕೊಳ್ಳೋಕೆ ಹೇಳಿದ್ದೇವೆ ಮತ್ತು ಎಕ್ಸ್ಟ್ರಾ ಬೆಡ್ಗಳನ್ನು ಮಾಡೋದಕ್ಕೆ ಎಕ್ಸ್ಟ್ರಾ ಐ ಸಿ ಯುಗಳು ಮಾಡೋಕ್ಕೆ ಈಗಾಗಲೇ ಸುಮಾರು 4,000ಕ್ಕಿಂತ ಹೆಚ್ಚು ಐ ಸಿ ಯುಗಳನ್ನು ಇಡೀ ರಾಜ್ಯದಲ್ಲಿ ಮಾಡೋದಕ್ಕೆ ಈಗಾಗಲೇ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಅಷ್ಟೇ ಅಲ್ಲ ಔಷಧಿನೂ ಕೂಡ ಎಲ್ಲ ರೀತಿಯಲ್ಲಿ ಇಂಡೆಂಟ್ ಹಾಕಿ ಸಿದ್ಧತೆಗಳನ್ನು ಮಾಡ್ಕೋಬೇಕನ್ನುವಂಥ ಕೂಡ ಕೊಟ್ಟಿದ್ದೇವೆ ಮತ್ತು ವ್ಯಾಕ್ಸಿನೇಷನ್ ಡ್ರೈವ್ ಈಗ ನಾಳೆಯಿಂದ 15 ವರ್ಷದಿಂದ 18 ವರ್ಷದವರೆಗೇನಿದೆ ಇದನ್ನು ಅತ್ಯಂತ ಶಿಸ್ತಿನಿಂದ ಮಾಡೋದಕ್ಕೆ ಈಗಾಗಲೇ ಮಾಡಿದ್ದೇವೆ ಇದು ನಮ್ಮ ಯಂಗ್ಸ್ಟರ್ಸನ್ನು ಸುರಕ್ಷತಾ ಛತ್ರ ಒಳಗಡೆ ತರಬೇಕು ಅಂಥೇಳಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ನಿರ್ಣಯ ಏನಿದೆ 3ನೇ ತಾರೀಕು 15ರಿಂದ 18 ಮತ್ತು 10ನೇ ತಾರೀಕು ಅಬೌವ್ 60 ಪ್ಲಸ್ ಕೋಮರ್ಬಿಡ್ ಯಾರಿದ್ದಾರೆ ಅವಕ್ಕೂ ಕೂಡ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ರಾಜ್ಯ ಮಟ್ಟದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಅದನ್ನು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡ್ತೇವೆ ಅದ್ರ ಬಗ್ಗೆ ನಾಳೆ ನಾಡಿದ್ದರಲ್ಲಿ ಒಂದು ತೀರ್ಮಾನವನ್ನು ಮಾಡ್ತೇವೆ ಈಗ ಅದು ಕರೋನಾ ಯಾವ ರೀತಿ ಬಿಹೇವ್ ಆಗ್ತದೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ಎಲ್ಲವನ್ನು ಗಮನಿಸಿ ಮುಂದಿನ ತೀರ್ಮಾನ ನೋಡೋಣ ಈಗ ಇದು ಒಟ್ಟಾರೆ ಇದರ ಬೆಳವಣಿಗೆ ನೋಡಿಕೊಂಡು ಅದರ ಅನುಗುಣವಾಗಿ ರೂಲ್ಸನ್ನು ಮಾಡ್ತೀವಿ ಯಾಕಂದರೆ ನೋಡಿ ನಾವು ನಮ್ಮದು ನಿಲುವು ಭಾಳ ಸ್ಪಷ್ಟವಾಗಿದೆ ಹಿಂದೆಲ್ಲ ಲಾಕ್ಡೌನ್ ಆಗಿತ್ತು ಹಂಗಾಗಬಾರ್ದು ಅಂತ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದಿದ್ದೀವಿ ಜನ ಅದಕ್ಕೆ ಸಹಕಾರ ಕೊಟ್ಟರೆ ಅವ್ರು ಹೇಳಿದ ಅರ್ಥನೇ ಅದು ಜನ ಇದಕ್ಕೆ ಸಹಕಾರ ಕೊಟ್ಟರೆ ಆಗಲ್ಲ ಜನ ಸಹಕಾರ ಕೊಡದೆ ಅತಿ ಹೆಚ್ಚಾದಾಗ ಅನಿವಾರ್ಯತೆ ತರಬಾರ್ದು ಅನ್ನುವಂಥ ಒಂದು ರೀತಿಯಲ್ಲಿ ಪೂರ್ವಭಾವಿಯಾಗಿ ಅವ್ರು ಹೇಳಿದ್ದಾರೆ ಬೆಂಗಳೂರು ರೆಡ್ ಝೋನ್ ಇದೆ ಸರ್ ಮುಂಬೈ ಮಾದರಿಯಲ್ಲಿ ಟಫ್ ರೂಲ್ಸ್ ಏನಾದರೂ ಜಾರಿಗೆ ಖಂಡಿತವಾಗಿಯೂ ಈ ಇದರ ನಾಳೆ ನಾಡಿದ್ರಲ್ಲಿ ಇದರದ್ದು ಒಂದು ಬೆಳವಣಿಗೆ ನೋಡಿಕೊಂಡು ಒಂದು ತೀರ್ಮಾನವನ್ನು ಮಾಡ್ತೀವಿ.